ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕತ್ವ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವರಿಷ್ಠರು ತಿರುಗೇಟನ್ನು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಸವಾಲು ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಚಲುವರಾಯಸ್ವಾಮಿಗೆ ದೊಡ್ಡ ಗೌಡರು ಈಗ ಚಾಲೆಂಜ್ ಮಾಡಿದ್ದಾರೆ. ಇದೇ ತಿಂಗಳ 27 ಹಾಗೂ 28ಕ್ಕೆ ನಾನು ಮಂಡ್ಯಕ್ಕೆ ಬರ್ತೀನಿ, ನಾನು ಏನ್ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಅನ್ನುವಂತ ಮಾತನ್ನ ಎಚ್ ಡಿ ದೇವೇಗೌಡ ಅವರು ಹೇಳಿದ್ದಾರೆ. ಎಲ್ಲಾ ಮಾಧ್ಯಮದವರು ಕೂಡ ಬನ್ನಿ ಅಂತ ಎಚ್ ಡಿ ದೇವೇಗೌಡ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹೇಳಿಕೆಯನ್ನ ನೀಡಿರೋದು ಒಕ್ಕಲಿಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಚರ್ಚೆಯ ವಿಚಾರವಾಗಿ ಈ ಸಂದರ್ಭದಲ್ಲಿ ದೇವೇಗೌಡ ಅವರು ಸವಾಲು ಹಾಕಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿಗೆ ದೊಡ್ಡಗೌಡರು ಚಾಲೆಂಜ್ ಮಾಡಿದ್ದಾರೆ. 27 28 ಎಲ್ಲ ಮೀಡಿಯಾದರೆ ನಾನೇನು ಮಾಡಿದ್ದೀನಿ ಅನ್ನೋದನ್ನ ಇವ್ರು ಯಾರ್ರಿ, ಇವರು ಹೇಳಿರಿ ಯಾರು ಇವರು? ಇವ್ರು ಡಿ ಕೆ ಶಿವಕುಮಾರ್ ಹೇಳೋದಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂದ್ರೆ ಚಲುವಸ್ವಾಮಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋದಕ್ಕೆ ಏನೇನು ಡ್ರಾಮಾ ಪ್ಲೇ ಮಾಡಿದ್ರು ಅನ್ನೋದು ನಾನು ನನ್ನ ಲೆವೆಲ್ಗೆ ಹಿಡಿದು ಮಾತಾಡ್ಲಿಕ್ಕೆ ಹೋಗಲ್ಲ. ಅದು ಬೇರೆಯವರು ಚಲುವಸ್ವಾಮಿಯ ಬಂಡವಾಳ ಏನು ಅನ್ನೋದನ್ನು ಮಾತಾಡ್ತಾರೆ. ದಯಮಾಡಿ ನಾನು ಮಾತಾಡಿದ್ರೆ ನಡೀರಿ. 27 28 ಎಲ್ಲ ಮೀಡಿಯಾದರೆ ನಾನೇನು ಮಾಡಿದ್ದೀನಿ ಅನ್ನೋದನ್ನು ಇವ್ರು ಯಾರ್ರಿ, ಇವರು ನಡೀರಿ ಯಾರು ಇವರು? ಇವ್ರು ಡಿ ಕೆ ಶಿವಕುಮಾರ್ ಹೇಳೋದಲ್ಲ, ಡಿ ಕೆ ಶಿವಕುಮಾರ್. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕತ್ವ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವರಿಷ್ಠರು ತಿರುಗೇಟನ್ನು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಸವಾಲು ಹಾಕಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಚಲುವರಾಯಸ್ವಾಮಿಗೆ ದೊಡ್ಡ ಗೌಡರು ಈಗ ಚಾಲೆಂಜ್ ಮಾಡಿದ್ದಾರೆ. ಇದೇ ತಿಂಗಳ 27 ಹಾಗೂ 28ಕ್ಕೆ ನಾನು ಮಂಡ್ಯಕ್ಕೆ ಬರ್ತೀನಿ, ನಾನು ಏನ್ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಅನ್ನುವಂತ ಮಾತನ್ನ ಎಚ್ ಡಿ ದೇವೇಗೌಡ ಅವರು ಹೇಳಿದ್ದಾರೆ. ಎಲ್ಲಾ ಮಾಧ್ಯಮದವರು ಕೂಡ ಬನ್ನಿ ಅಂತ ಎಚ್ ಡಿ ದೇವೇಗೌಡ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹೇಳಿಕೆಯನ್ನ ನೀಡಿರೋದು ಒಕ್ಕಲಿಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಚರ್ಚೆಯ ವಿಚಾರವಾಗಿ ಈ ಸಂದರ್ಭದಲ್ಲಿ ದೇವೇಗೌಡ ಅವರು ಸವಾಲು ಹಾಕಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿಗೆ ದೊಡ್ಡಗೌಡರು ಚಾಲೆಂಜ್ ಮಾಡಿದ್ದಾರೆ. 27 28 ಎಲ್ಲ ಮೀಡಿಯಾದರೆ ನಾನೇನು ಮಾಡಿದ್ದೀನಿ ಅನ್ನೋದನ್ನ ಇವ್ರು ಯಾರ್ರಿ, ಇವರು ನಡೀರಿ ಯಾರಿವರು? ಇವ್ರು ಡಿ ಕೆ ಶಿವಕುಮಾರ್ ಹೇಳೋದಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂದ್ರೆ ಚಲುವಸ್ವಾಮಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೋದಕ್ಕೆ ಏನೇನು ಡ್ರಾಮಾ ಪ್ಲೇ ಮಾಡಿದ್ರು ಅನ್ನೋದು ನಾನು ನನ್ನ ಲೆವೆಲ್ಗೆ ಹಿಡಿದು ಮಾತಾಡ್ಲಿಕ್ಕೆ ಹೋಗಲ್ಲ. ಅದು ಬೇರೆಯವರು ಚಲುವಸ್ವಾಮಿಯ ಬಂಡವಾಳ ಏನು ಅನ್ನೋದನ್ನ ಮಾತಾಡ್ತಾರೆ. ದಯಮಾಡಿ ನಾನು ಮಾತಾಡಿದ್ರೆ ನಡೀರಿ. 27 28 ಎಲ್ಲ ಮೀಡಿಯಾದರೆ ನಾನೇನು ಮಾಡಿದ್ದೀನಿ ಅನ್ನೋದನ್ನ ಇವ್ರು ಯಾರ್ರಿ, ಇವರು ನಡೀರಿ ಯಾರು ಇವರು? ಇವ್ರು ಡಿ ಕೆ ಶಿವಕುಮಾರ್ ಹೇಳೋದಲ್ಲ, ಡಿ ಕೆ ಶಿವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.